शरणु 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 निम भावके निम भक्तिगे निम कायकके शरणु निम दासोहके निम नुडिगे निम कल्याणके शरणु 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 निम भावके निम भक्तिगे निम कायकके शरणु निम दासोहके निम नुडिगे निम कल्याणके शरणु 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 ಅಂತರ್ಜಾಲದಲ್ಲಿ ವಚನ ಪ್ರಪಂಚಕ್ಕೆ ಡಿಜಿಟಲ್ ಇಂಡಿಯಾದಂತೆ ಶರಣರ ತತ್ವವು ಶರಣು ಎಂಬುದು ಜಾತಿ ಸೂಚಕ ಅಲ್ಲ ಶರಣು ಶರಣು ಎಂಬುದು ಜಾತಿ ಸೂಚಕ ಅಲ್ಲ ಶರಣು ನಮಸ್ಕಾರಕ್ಕಿಂತ ಅದು ಸಂಸ್ಕಾರಯುತವು ನಮಸ್ಕಾರಕ್ಕಿಂತ ಅದು ಸಂಸ್ಕಾರಯುತವು ಶರಣು 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 ಧರ್ಮರಹಿತವಾದ ತತ್ವ ಇದರಲ್ಲಿ ಅಡಗಿದೆ ಶರಣು ಜಾತಿರಹಿತವಾದ ಅಂಶ ಇದರಲ್ಲಿ ಬೆರೆತಿದೆ ಶರಣು ಲಿಂಗರಹಿತವಾದ ಭಾವರಕ್ತಗತವಾಗಿದೆ ಶರಣು ಎಲ್ಲರನ್ನೂ ಅಪ್ಪಿಕೊಂಡು ಸಾಗುತ್ತಿದೆ ಶರಣು ಎಲ್ಲರನ್ನೂ ಅಪ್ಪಿಕೊಂಡು ಸಾಗುತ್ತಿದೆ ಶರಣು ಸಾಗುತ್ತಿದೆ ಶರಣು 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 ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ಸ್ವಾಮೀಜಿಗಳನ್ನು ಒಳಗೊಂಡಂತೆ ಈ ಕಾರ್ಯಕ್ರಮದ ಸಂಸ್ಥಾಪಕರು ಸೇರಿದಂತೆ ವೇದಿಕೆ ಮೇಲಿರತಕ್ಕಂತಹ ಅತ್ಯುತ್ತಮವಾಗಿ ತಿಳಿಸಿಕೊಟ್ಟಂತಹ ಅನಂತ ರಾಮಸಾರವರಿಗೂ ಕೂಡ ಎಲ್ಲರೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮ ಸಂಗೀತ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಮತ್ತು ವೇದಿಕೆ ಮುಂಭಾಗಕ್ಕೂ ತಿರ್ತಕ್ಕಂತಹ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ವಿಜೇತರಿಗೆ ವಿಜೇತರು ಅಂತಕ್ಕಂಥದ್ದು ಕೇವಲ ಅದನ್ನ ಜಸ್ಟ್ ಒಂದು ಬೈಫರ್ಗೇಷನ್ ಅಷ್ಟೇ, ಅಂದ್ರೆ ಒಂದು ಮಾನದಂಡ ಅಷ್ಟು ಬಿಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಎಲ್ಲರೂ ಕೂಡ ನನ್ನ ಪ್ರಕಾರ ವಿಜೇತರೇ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಈ 12ನೇ ಶತಮಾನ ಅಂತ ಹೇಳಿದ್ರೆ ಅದು ಶರಣರ ಸಮಾಗಮದ ಕಾಲ. ಆ 12ನೇ ಶತಮಾನದಲ್ಲಿ ದೀನ ದಲಿತರ ಹಿಂದುಳಿದ ವರ್ಗಗಳ ಎಲ್ಲರ ಮೇಲೆ ನಿರಂತರವಾದಂತಹ ಶೋಷಣೆಗಳು, ಜಾತಿ ಮೇಲು ಕೀಳು ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಅಂತ ನಾವೇನಿವತ್ತಲ್ಲ ನಾವು ನೋಡ್ತಾ ಇದೀವಲ್ಲ, ಸೊ ಇವೆಲ್ಲ ಅವತ್ತಿನ ಕಾಲದಲ್ಲಿ ಇದ್ದಂಥದ್ದು. ಸೊ ಅವತ್ತಿನ ಕಾಲದಲ್ಲಿ ಬಸವಣ್ಣನಾದಿಯಾಗಿ ಅಡಪದ ಅಪ್ಪಣ್ಣನಾದಿಯಾಗಿ ಮಡಿವಾಳ ಮಾಚಿದೇವನಾಗಿ ಎಲ್ಲಾ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಇಷ್ಟೇ, ನೀನು ಮೋಸ ಮಾಡಬೇಡ, ನೀನು ಸುಳ್ಳು ಹೇಳ್ಬೇಡ, ನೀನು ಬೇರೊಂದು ಅಂದ್ರೆ ಬೇರೆ ಧರ್ಮದ ವಿರುದ್ಧವಾಗಿ ಅಥವಾ ಕೆಟ್ಟ ಧರ್ಮದಲ್ಲಿ ನಡ್ಕೋಬೇಡ ಅಂತಕ್ಕಂಥದ್ದು ಅಷ್ಟೇ. ಸ್ವಾಮೀಜಿಯವರನ್ನ ಗೌರವಿಸ್ರಿ, ಸ್ವಾಮೀಜಿಯವರ ಪಾದ ಪೂಜೆ ಮಾಡಿಕೊಳ್ಳ್ರಿ,
ತಪ್ಪಿಲ್ಲ ಅಂದ್ರೆ ಅದು ನಂಬಿಕೆ ಸ್ವಾಮೀಜಿಯವರ ಪಾದ ಪೂಜೆ ಮಾಡಿರತಕ್ಕಂತ ನೀರು ಕುಡಿದ್ರೆ ನಮ್ಮ ತಕ್ಕಡೆಯಲ್ಲೂ ಪರಿಹಾರ ಆಗ್ತಿರಲ್ಲ ಇದು ಮೂಢನಂಬಿಕೆ ಈ ಮೂಢನಂಬಿಕೆಗಳ ವಿರುದ್ಧವಾಗಿಯೇ ಬಸವಣ್ಣನವರು ಹೋರಾಡಿರ್ತಕ್ಕಂಥದ್ದು ಅದೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ಅಣಪದ ಅಪ್ಪಣ್ಣನವರ ಮೇಲು ಚಿತ್ರವನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಫಾರ್ ಯು ಸರ್ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ನೀವು ಮೊದಲೇ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿ ಸರ್ ಹೇಳಿದ್ರು ಕಲೆಗಾರನ ಅಷ್ಟು ನಿಜವಾಗಿ ಸರಿಯಾಗಿ ಬಳಸ್ಕೊಳ್ತಿಲ್ಲ ಅಂತ ಖಂಡಿತವಾಗ್ಲೂ ಕೂಡ ಅಭಿಲೋಪಪ್ಪ ನಿಮ್ಗೆಲ್ಲ ಇದಾಗಿರ್ಬೋದು ಆದ್ರೆ ಕಲೆಗಾರರಿಗೆ ಯಾವತ್ತೂ ಕೂಡ ಜೀವಂತವಾಗಿ ಜೀವಂತ ಇಲ್ಲೇ ಇರ್ತಕ್ಕಂಥದ್ದನ್ನ ಜೀವಂತಕ್ಕೆ ಸ್ಥಿತಿ ತರ್ತಕ್ಕಂಥವ್ರು ನಿಮ್ಮಂತಹ ಕಲಾವಿದರು ನಿಮ್ಮಂತಹ ಕಲಾವಿದರು ನಿಮಗೆ ಶುಭ ಆಗಲಿ ಜೊತೆಗೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ವೇದಿಕೆಗಳ ಮೇಲೆ ಈ ಸಣ್ಣ ಸಣ್ಣ ಸಮಾಜಗಳಿರ್ತವಲ್ಲ ಈ ಸಣ್ಣ ಸಣ್ಣ ಸಮಾಜದ ಒಂದು 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 ಕಾರ್ಯಕ್ರಮಗಳಿರ್ತವಲ್ಲ ವೇದಿಕೆಗಷ್ಟೇ ಸೀಮಿತ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಯಾಕೆ ಅಂತ ಹೇಳಿದ್ರೆ ಕೇವಲ ಹಳಪದ ಅಪ್ಪಣ್ಣನವರು ಹಾಗೆ ಹೀಗೆ ಅಂತ ವೇದಿಕೆಗಳ ಮೇಲೆ ಬಂದು ಮಾತಾಡೋಗ್ತೀವಿ ಸಾಕಷ್ಟು ಜನಗಳು ಆದ್ರೆ ಹಳಪದ ಅಪ್ಪಣ್ಣನವರು ಇರ್ತಕ್ಕಂತಹ ಕಾರ್ಯ ಪ್ರವೃತ್ತಿ ಏನಿತ್ತು ಸಮಾಜಕ್ಕೆ ಅವರು ಸಂದಂತಹ ಕಾರ್ಯಕ್ರಮ ಏನಿತ್ತು ಅದನ್ನ ನಾವು ಅರ್ಥಕೊಳ್ಳಲಿಕ್ಕೆ ಮತ್ತೆ ಅದನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲೋ ಒಂದ್ ಕಡೆ ವಿಫಲರು ಆಗ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ನಮ್ಮೆಲ್ಲ ಮಕ್ಕಳುಗಳು ಕೂಡ ಸಾಕಷ್ಟು ಆ ಚಿತ್ರ ಈ ಚಿತ್ರ ಅದಂತೆ ಇದಂತೆ ಆ ಕಾರ್ಯಕ್ರಮಕ್ಕಂತೆ ಅಂತಕ್ಕಂಥದ್ದಲ್ಲ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ವಸ್ತುಗಳ ಬಗ್ಗೆ ಫಸ್ಟ್ ನಾವು ಸರಿಯಾದಂತಹ ಪರಿಚಯ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳುಗಳಿಗೆ ಮಾಡ್ತಾ ಹೋದ್ರೆ ಮುಂದೊಂದು ಯಾಕೆಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ವಚನ ಕುಮಾರಸ್ವಾಮಿ ಸರ್ ಮತ್ತೆ ರೂಪ ಕುಮಾರಸ್ವಾಮಿ ದಂಪತಿಗಳು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಾನು ಸಾಕಷ್ಟು ಸಲ ಸಾಕಷ್ಟು ಕಾರ್ಯಕ್ರಮಗಳನ್ನ ಭಾಗವಹಿಸ್ತಾ ಇರ್ತೀವಿ ಆದ್ರೆ ಇಲ್ಲಿ ನಡೆದಂತಹ ಒಂದು ನಿದರ್ಶನ ಹೇಳಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಆ ಮುಖದಲ್ಲಿ ಏನೋ ಒಂದು ಅಸಂತೃಪ್ತಿತನ ಎಲ್ಲೂ ಕೂಡ ಕೋಪ ಮಾಡಿಕೊಳ್ಳಲ್ಲ ಯಾಕಂದ್ರೆ ಆ ಫೋನ್ ನಾವು ಅಷ್ಟೊಂದು ಯಾಕಂದ್ರೆ ವೃತ್ತಿಯಲ್ಲಿ ನಮ್ಮ ವಕೀಲಾಗಿರೋದ್ರಿಂದ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನು ನಾವು ಗ್ರಹಿಸ್ತಾ ಇರ್ತೀವಿ ಆ ಫೋನ್ ಒಂದ್ಸಲ ಅಲ್ಲ ಎರಡ್ ಸಲ ಅಲ್ಲ ಮೂರ್ ಸಲ ಅಲ್ಲ ನಾಲ್ಕನೇ ಸಲ ಬಿಟ್ಟು ಆ ಕ್ಯಾಮರಾ ನಿಮ್ಮ ಪಾಪ ಹಿಂದೆ ಹೋಗ್ಬೇಕು ಸರ್ ನಾಲ್ಕನೇ ಸಲ ಅಷ್ಟು ಬಿದ್ರು ಕೂಡ ಅದೇ ನಾವಾಗಿದ್ರೆ ಫೋನ್ ಬಿಟ್ಟು ನೋಡು ಅಂತೇಳಿ ಅಟ್ ಲೀಸ್ಟ್ ಆದ್ರೆ ನಿಜವಾಗ್ಲೂ ಕೂಡ ಅವರ ಪಾರದರ್ಶಕತೆ ಅವರ ಸೂಕ್ಷ್ಮತೆ ಅವರ ಮುಖದಲ್ಲಿರ್ತಕ್ಕಂತಹ ಅಸಲುತನ ಇದೆಯಲ್ಲ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗ್ತದೆ ನಿಜವಾಗ್ಲೂ ಅವತ್ತಿನ 12ನೇ ಶತಮಾನದಲ್ಲಿ ಇರ್ತಕ್ಕಂತಹ ಏನು ಬಸವಣ್ಣನ ದಂಪತಿಗಳಾಗಿ ಆಗಿ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತಕ್ಕಂತಹ ಕಲಿಯುಗದ ಬಸವಣ್ಣ ಬಸವಣ್ಣ ದಂಪತಿಗಳ ಸಂಬೋಧನೆ ಮಾಡಲಿಕ್ಕೆ ತುಂಬಾ ಇಚ್ಛೆ ಪಡ್ತೇನೆ ಹಾಗಾಗಿ ನಿಮ್ಮ ಒಂದಿಷ್ಟು ಸಾಧ್ಯವಾದ್ರೆ ಸರ್ ನೀವು ಇಷ್ಟೊಂದು ಅಸಮುಖಿಯಾಗಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಕೂಡ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಮಾಡ್ಕೊತೀವಿ ಹಾಗಾಗಿ ಬಹುಶಃ ಶರಣರ ಒಂದು ಏನು ಸ್ಪರ್ಧಾ ಕಾರ್ಯಕ್ರಮ ಇದೆ ಈ ಶರಣರ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಬಹುಶಃ 60-65 ಜನ ನಾವೆಲ್ಲರೂ ಕಂಪೀಟ್ ಮಾಡಿದ್ವಿ ಬಟ್ ಅಲ್ಲಿ ಬಹಳ ಸಂತೋಷ ತರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮಣಿಮಾಳ ಮಾಚಿದವರು ಕುಲದೇವಿ ನಾನು ಆದ್ರೆ ಮಣಿಮಾಳ ಮಾಚಿದವರು ಯಾರು ಅಂತಕ್ಕಂಥ ಸಂಪೂರ್ಣ ಚಿತ್ರಗಳನ್ನು ತಿಳಿಬೇಕಾದ್ರೆ ಶರಣ ವಿಶ್ವ ಫೌಂಡೇಶನ್ ಮಾತ್ರ ಸಾಧ್ಯ ಆಯ್ತು ಯಾಕೆಂದ್ರೆ ಅವ್ರು ಕೊಟ್ಟಂತಹ ಟಾಸ್ಕ್ ಇತ್ತಲ್ಲ ಆ ಟಾಸ್ಕ್ ಅಲ್ಲಿ ನಾನು ಮಾತಾಡಬೇಕು ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಅಂದ್ರೆ ಪುಸ್ತಕ ಕೊಡೋ ಅವಾಗ ನಮಗೆ ಗೊತ್ತಾಗ್ತದೆ ಹಾಗಾಗಿ ಗಣಪತಿ ಅಪ್ಪಣ್ಣವ್ರ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಇಟ್ಟಾಗ ಗಣಪತಿ ಅಪ್ಪನ ಈಗ ಬೇರೆ ಸಾಕಷ್ಟು ಜನ ನಾಗೇಶ್ವರ ಸ್ನೇಹಿತರು ನಾಗೇಶ್ವರ ಇರ್ಬೋದು ವಿಚಾರಗಳು ತಿಳ್ಕೊಬಂದಿರ್ತಾರೆ ಅದರಲ್ಲೂ ಕೂಡ ಅನಂತಂಶ ಅವರು ಎಷ್ಟು ಸ್ವಾರಸ್ಯಕರವಾಗಿ ಮನಮುಟ್ಟುವ ರೀತಿಯಲ್ಲಿ ಯಾರು ಕೂಡ ಸಂಪೂರ್ಣ ಕೂಡ ನಾವು ಅನ್ಕೊತಾ ಇರ್ತೀವಿ 60 ವರ್ಷದ ಮೇಲೆ ಮಾತಾಡಬೇಕು ಅಂತಂದ್ರೆ ಇದ್ರಪ್ಪ ಎಷ್ಟೊಂದು ಮುಗಿಸೋದು ಅಂತಂದ್ರೆ ಅವ್ರ ಮಾತು ಇಷ್ಟು ಬೇಗ ಮುಗ್ದೋಯ್ತಾ ಅಂತಕ್ಕಂತಹ ಚಿಂತನೆ ನಮ್ಮಲ್ಲಿ ಮೂಡೋತರ ಅಷ್ಟು ಸ್ವಾರಸ್ಯಕರವಾಗಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಬಹುಶಃ ನಿಜವಾಗ್ಲೂ ಕೂಡ ರೂಪಕುಮಾರಸ್ವಾಮಿ ಅವರಿಗೆ ಆಗಲಿ ಮತ್ತೆ ವಚನ ಕುಮಾರಸ್ವಾಮಿ ಅವ್ರ ಸಹಪಾಠಿ ಇರ್ತಕ್ಕಂತ ಎಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ ಇವತ್ತಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಅಯ್ಯೋ ರಜೆ ಬಂತ ಭಾನುವಾರ ಎಲ್ಲರೂ ಪಿಕ್ನಿಕ್ ಹೋಗೋಣ ಅಂತ ಕರೆಯೋ ಹೆಂಗಸರೇ ಜಾಸ್ತಿ ಅಂದ್ರೆ ಹೆಂಡತಿರೇ ಜಾಸ್ತಿ ಅಂತ ಕಾಲದಲ್ಲೂ ಕೂಡ ಪ್ರತಿ ವಾರ ಅದನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಸಾಧನೆ ಅಂತ ಹೇಳಿದ್ರೆ ಯಾವುದೋ ಒಂದು ದೇಶಕ್ಕೆ ಹೋಗಿ ಯಾವುದೋ ಒಂದು ರಾಷ್ಟ್ರಕ್ಕೆ ಹೋಗಿ ನಾವು ಏನೋ ಒಂದು ಸಾಧನೆ ಮಾಡಿ ಬರ್ತೀವಲ್ಲ ಅದು ಸಾಧನೆ ಅಲ್ಲ ಇವತ್ತೇನು 12ನೇ ಶತಮಾನದಲ್ಲಿ ಇರ್ತಕ್ಕಂತಹ ಕಣ್ಣಿಗೆ ಕಾಣಿಸದಂತಹ ಮಹಾನ್ ಭಾವಿಗಳು ಇರ್ತಕ್ಕಂತಹ ಒಂದು ಶರಣರ ಬಗ್ಗೆ ಇವತ್ತಿಗೂ ಕೂಡ ವಿಚಾರಗಳೇ ಎಷ್ಟೋ ಜನಗಳು ಗೊತ್ತಿರಲ್ಲ ಅಂತಹ ಹೆಕ್ಕಿ 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 ಏನಿದೆ 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 ಅಂತ ಪ್ರತಿಯೊಬ್ಬ ಶರಣರ ಬಗ್ಗೆನೂ ಕೂಡ ನಮ್ಮೊಟ್ಟಿಗೆ ಜೊತೆಲಿದ್ದು ಅವರುಗಳಿಗೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಅಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾರಲ್ಲ ಅದು ನಿಜವಾದ ಸಾಧನೆ ಅಂತಹ ನಿಜವಾದ ಸಾಧನೆಗೆ ನಾವೆಲ್ಲರೂ ಕೂಡ ಅಲೆಗಳ ಮಧ್ಯದಲ್ಲಿಯೂ ಕೂಡ ಒಂದು ಎರಡು ಹಾಗೆ ಮೂರನೇ ಅಲೆ ಬರ್ತಾ ಇದೆ ಆ ಅಲೆಗಳ ಮಧ್ಯದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ನಿಲ್ಲಿಸಬಾರದು ಅಂತ ನಮ್ಮನ್ನೆಲ್ಲ ಕರೆದು
ಗೌರವಿಸಿ ಬಹುಶಃ ಇನ್ನೊಂದಿಷ್ಟು ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸದಾ ನೀವು ಮಾಡ್ತಾ ಇದ್ದೀರಿ, ನಿಮ್ಮೊಟ್ಟಿಗೆ ಸದಾ ನಾವು ಬರ್ತೀವಿ ಅಂತ ಹೇಳ್ತಾ ಅಲೆಗಳ ಮಧ್ಯದಲ್ಲಿಯೂ ಕೂಡ ನಮ್ಮನ್ನ ಒಂದು ಕಡೆ ನೆಲೆ ನಿಲ್ಲೋ ತರ ಮಾಡಿದಂತಹ ವಿಶ್ವವಚನ ಫೌಂಡೇಶನ್ ಎಲ್ಲ ಸದಸ್ಯರುಗಳು ಕೂಡ ಈ ಮೂಲಕ ನನ್ನ ನಮನಗಳನ್ನು ತಿಳಿಸಿದೆ. ಎಲ್ಲರೂ ನಮಸ್ಕಾರ. ಹಿರಿದು ಕಿರಿದೆಂಬ ಶಬ್ದವಡಗಿಗಳೆ ಆತನೇ ಶರಣ ಮಹೇಶ್ವರ ಎಂಬ ಅಲ್ಲಮ ಪ್ರಭುಗಳ ವಚನವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀ ಬಸವಯೋಗಿ ಪ್ರಭುಗಳು ಬಸವ ಕೇಂದ್ರ ಮೈಸೂರು ಇವರ ಆಧಾರವೃಂದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಹಿರಿಯ ಸಾಹಿತಿಗಳಾದ ಶರಣರು ಆದ ಡಾಕ್ಟರ್ ಕೆ ರಾಮುರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣರಾದ ಎನ್ಆರ್ ನಾಗೇಶ್ ಅವರೇ, ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಕುಮಾರಸ್ವಾಮಿಯವರೇ, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾದ ಶರಣರು ಆದ ಶ್ರೀ ಅನಿಲ್ ಕುಮಾರ್ ವಾಜಂತಿರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಶರಣ ಶರಣೆಯರೇ, ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಆಯೋಜಿಸಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಮ್ಮ ಮುಂದೆ ಒಂದೆರಡು ಮಾತುಗಳನ್ನಾಡಲು ಅನುವು ಮಾಡಿಕೊಟ್ಟಿರುವುದು ನನ್ನ ಪುಣ್ಯವೆಂದೇ ಭಾವಿಸುತ್ತೇನೆ. ವಚನ ಸಾಹಿತ್ಯವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರಿಗೂ ತಲುಪಿಸಲು ಅವಿರತ ಶ್ರಮ ವಹಿಸುತ್ತಿರುವ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದ ಹಾಗೂ ಶರಣ ದಂಪತಿಗಳಾದಂತಹ ವಚನ ಕುಮಾರಸ್ವಾಮಿ ಮತ್ತು ರೂಪಕುಮಾರಸ್ವಾಮಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ. ಈ ಫೌಂಡೇಶನ್ ಅನ್ನ 2016 ಜನವರಿ 15ರಂದು ಸ್ಥಾಪನೆ ಮಾಡಿ ವಚನ ಸಾಹಿತ್ಯ ಪ್ರಚಾರಕ್ಕಾಗಿ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟು ಸಾಮಾಜಿಕ ಜಾಲತಾಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿರುವಂತಹ ವಿಸ್ತಾರವಾದ ಕಾರ್ಯಚಟುವಟಿಕೆಗಳನ್ನು ನನ್ನ ಒಂದು ಸ್ವರಚಿತ ಕವನದ ಮೂಲಕ ತಮ್ಮ ಮುಂದೆ ಇಡಲು ಆಶಿಸುತ್ತೇನೆ. ಶರಣು ವಿಶ್ವವಚನ ಫೌಂಡೇಶನ್ ವರುಶಾಲದಲ್ಲಿ ಉದಯವಾಯಿತು. ಶರಣು ವಿಶ್ವವಚನ ಫೌಂಡೇಶನ್ ವರುಶಾಲದಲ್ಲಿ ಉದಯವಾಯಿತು. ದಶ ದಿಕ್ಕುಗಳಾದ್ಯಂತ ವಚನ ಕಂಪನ್ನು ಪಸರಿಸಿತು. ದಶ ದಿಕ್ಕುಗಳಾದ್ಯಂತ ವಚನ ಕಂಪನ್ನು ಪಸರಿಸಿತು. ವಾಟ್ಸಪ್ನಿಂದ ವಚನ ಪ್ರಚಾರಕ್ಕೆ ಅಡಿಪಾಯ, ವಾಟ್ಸಪ್ನಿಂದ ವಚನ ಪ್ರಚಾರಕ್ಕೆ ಅಡಿಪಾಯ, ಜನಮನಕ್ಕೆ ತಲುಪಿಸುವ ಸುಲಭೋಪಾಯ, ಜನಮನಕ್ಕೆ ತಲುಪಿಸುವ ಸುಲಭೋಪಾಯ. ವಿದ್ಯಾರ್ಥಿಗಳ ಏಳಿಗೆಯ ಅಪೇಕ್ಷೆಯಲ್ಲಿ ಶ್ರಮಿಸುತ್ತಿದೆ, ವಿದ್ಯಾರ್ಥಿಯ ಏಳಿಗೆಯ ಅಪೇಕ್ಷೆಯಲ್ಲಿ ಶ್ರಮಿಸುತ್ತಿದೆ ಶಾಲೆಗಳೆಡೆಗೆ ವಚನಗಳ ನಡಿಗೆ. ನೊಂದು ಬೆಂದ ಜೀವಕ್ಕೆ ಅಮೃತ ಸುದೆ ಒಳಪಡಿಸುತ್ತಿದೆ, ನೊಂದು ಬೆಂದ ಜೀವಕ್ಕೆ ಅಮೃತ ಸುದೆ ಒಳಪಡಿಸುತ್ತಿದೆ ವೃದ್ಧಾಶ್ರಮಗಳೆಡೆಗೆ ವಚನಗಳ ನಡಿಗೆ, ವೃದ್ಧಾಶ್ರಮಗಳೆಡೆಗೆ ವಚನಗಳ ನಡಿಗೆ. ಹಳ್ಳಿ ಹಳ್ಳಿಗೂ ತೆರಳಿ ಸೃಷ್ಟಿಸದಿರಿ ವಚನ ಗ್ರಾಮ, ಹಳ್ಳಿ ಹಳ್ಳಿಗೂ ತೆರಳಿ ಸೃಷ್ಟಿಸಿದಿರಿ ವಚನ ಗ್ರಾಮ, ಅದುವೇ ವಚನ ಸಾಕ್ಷಾತ್ಕಾರದ ಒಂದು ಆಯಾಮ, ಅದುವೇ ವಚನ ಸಾಕ್ಷಾತ್ಕಾರದ ಒಂದು ಆಯಾಮ. ಅನಾಥರೆಂಬ ಭಾವ ತಳೆದ ಜೀವಗಳಿಗೆ ಆಶಾಕಿರಣವಾಗಿದೆ, ಅನಾಥರೆಂಬ ಭಾವ ತಳೆದ ಜೀವಗಳಿಗೆ ಆಶಾಕಿರಣವಾಗಿದೆ ಅನಾಥಾಶ್ರಮಗಳಿಗೆ ವಚನಗಳಿಗೆ, ಅನಾಥಾಶ್ರಮಗಳಿಗೆ ವಚನಗಳಿಗೆ. ಮನದಿಂದ ಮನಕ್ಕೆ ಅರಿಯುವಂತಾಗಲಿ ವಚನಾಭಿಮಾನ, ಮನದಿಂದ ಮನಕ್ಕೆ ಅರಿಯುವಂತಾಗಲಿ ವಚನಾಭಿಮಾನ, ಇರದಿರಲಿ ಮೇಲು ಕೀಳು ಹಮ್ಮು ಬಿಂಬುಗಳ ಜೀವಮಾನ, ಇರದಿರಲಿ ಮೇಲು ಕೀಳು ಹಮ್ಮು ಬಿಂಬುಗಳ ಜೀವಮಾನ. ಇವರು ಮಾಡತಕ್ಕಂತ ಅನೇಕ ಕಾರ್ಯಚಟುವಟಿಕೆಗಳನ್ನ ನಾನು ವಾಟ್ಸಪ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ತುಂಬಾನೇ ನೋಡ್ತಾ ಇರ್ತೀನಿ. ಆದ್ರೂ ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರೆ ಸಾಕಾಗ್ತಿಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಇದೊಂದು ಪುಟ್ಟ ಪ್ರಯತ್ನವನ್ನು ಅದೆಲ್ಲವನ್ನ ಒಟ್ಟಿಗೆ ಕ್ರೋಢೀಕರಿಸಿ ತಮ್ಮ ಮುಂದೆ ಇಡೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ, ಆಮೇಲೆ ಸಮಯದ ಅಭಾವ ಸಹ ಇರ್ಬೋದು. ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದೆ. ಎಲ್ಲರಿಗೂ ಶರಣು ಸಾಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಗುರುಗಳೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಈ ವಿಶ್ವವಚನ ಸಂಸ್ಥಾಪಕರಾದ ಡಾಕ್ಟರ್ ವಚನ ಕುಮಾರ್ ಸ್ವಾಮಿ ಹಾಗೂ ರೂಪ ಕುಮಾರ್ ಸ್ವಾಮಿ ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣ ಶರಣೆಯರು, ನಾನು ಮಾತಾಡಕ್ಕೆ ರೆಡಿಯಾಗಿ ಬಂದಿರಲಿಲ್ಲ, ನಾನು ಅನಿವಾರ್ಯವಾಗಿ ಬಂದಿದ್ದು. ಆದ್ರೆ ನನ್ನ ಒಂದು ಅನಿಸಿಕೆ
ಅನಿಸಿಕೆಯನ್ನು ತುಂಬಾ ಆಸೆ ಇತ್ತು. ನಾನು ಸುಮಾರು 2-3 ವರ್ಷಗಳಿಂದ ನಾನು ಶರಣ ವಿಶ್ವವಚನ ಫೌಂಡೇಶನ್ ಒಂದು ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದೀನಿ. ನನಗೆ ಮೊದಲು ಗೊತ್ತಿರಲಿಲ್ಲ, ನಮ್ಮ ಶಾಲೆಯಲ್ಲಿ ಪ್ರತಿದಿನ ಒಂದು ವಚನವನ್ನ ಆಡಿಸಬೇಕು ಅಂತ ಹೇಳಿ ನಮ್ಮ ಒಂದು ನಾನು ಜೆಎಸ್ಎಸ್ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸ್ವಾಮೀಜಿಯವರು ಪ್ರತಿ ಶಾಲೆಯಲ್ಲೂ ಕೂಡ ಬೆಳಗಿನ ಒಂದು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆಯ ಜೊತೆಗೆ ಒಂದು ವಚನವನ್ನ ಆಡಿಸ್ಬೇಕು, ಮಕ್ಕಳಿಗೆ ಎಲ್ಲರೂ ವಚನವನ್ನ ತಿಳಿಯೋ ಹಾಗೆ ಮಾಡ್ಬೇಕು ಅಂತ ಹೇಳಿದ್ರು. ಆಗ ವಚನಗಳೇನೋ ಸಿಗ್ತಾ ಇತ್ತು, ಅದಕ್ಕೆ ರಾಗ ಗೊತ್ತಿಲ್ಲ, ಅದು ಹಾಡಲಿಕ್ಕೆ ಗೊತ್ತಿಲ್ಲ, ಹೇಗೆ ಹೇಳ್ಕೊಡೋದು ಮಕ್ಕಳಿಗೆ ಅಂತ ಹೇಳಿದಾಗ ನಮ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನನಗೆ ಸರ್ದು ಒಂದು ಶರಣ ವಿಶ್ವವಚನ ಫೌಂಡೇಶನ್ ಅನ್ನುವಂತ ಫೇಸ್ಬುಕ್ ಲಿಂಕ್ ಸಿಕ್ತು. ಆ ಲಿಂಕ್ ಇಂದ ನಾನು ಅವ್ರ ನಂಬರ್ ಅನ್ನು ಪಡ್ಕೊಂಡು ಸರಿಗೆ ನಮ್ಮ ಶಾಲೆಯಲ್ಲಿ ವಚನಗಳನ್ನ ಆಡಿಸ್ಬೇಕು ಅಂತಿದ್ದೀವಿ, ನಮ್ಗೆ ಏನಾದ್ರು ಅನುಕೂಲ ಆಗುವ ನೀವು ವಚನಗಳನ್ನು ಒಂಚೂರು ನಮ್ಗೆ ತರ್ಸಕ್ಕಾಗತ್ತಾ ಅಂತ ಕೇಳಿದಕ್ಕೆ ಅವರು ವಚನಗಳನ್ನ ಹೇಳಿರೋದು ಜೊತೆಗೆ ಅದರ ತಾತ್ಪರ್ಯ ಎರಡನ್ನೂ ಕೂಡ ಅವರು ದಂಪತಿಗಳಿಬ್ರು ಮಾಡ್ತಾ ಇದ್ರು. ಅದರ ಒಂದು ಲಿಂಕ್ ಅನ್ನ ನಮ್ಗೆ ಕೊಟ್ರು, ವಾಟ್ಸ್ಆಪ್ ಅಲ್ಲೂ ಕೂಡ ಹಾಕ್ತಾ ಇದ್ರು. ಇದರಿಂದ ಮಕ್ಕಳಿಗೆ ನಾನು ತಿಳಿಸೋದಿಕ್ಕೂ ಸಹಾಯ ಆಯ್ತು. ಜೊತೆಗೆ ಈಗ ನನ್ನ ಶಾಲೆಯಲ್ಲಿರೋ ಮಕ್ಕಳಲ್ಲಿ ಹೆಚ್ಚು ಮುಸ್ಲಿಂ ಮಕ್ಕಳು ಇದಾರೆ. ನಾನು ಉದಯಗಿರಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಮುಸ್ಲಿಂ ಮಕ್ಕಳು ಜಾಸ್ತಿ ಇದಾರೆ. ಅಲ್ಲಿ ಮುಸ್ಲಿಂ ಮಕ್ಕಳು ಕೂಡ ರಾಗವಾಗಿ ವಚನಗಳನ್ನ ಆಡುವಂತಹ ಸಹಾಯವನ್ನ ಮಾಡಿದ್ರು. ಇದನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅದೇ ರೀತಿ ಅನೇಕ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ಅದರಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ನನಗೆ ಹೆಚ್ಚು ಬಹುಮಾನಗಳು ಸಿಕ್ಕಿದೆ. ನಾನು ಯಾವತ್ತು ಕೂಡ ನಾನು ಈ ತರ ಮುಂದೆ ಬರ್ತಿರ್ಲಿಲ್ಲ. ಈ ಒಂದು ನಮ್ಮ ಸಿದ್ಧಗಂಗೆಯ ಸ್ವಾಮೀಜಿಯವರ ಒಂದು ಶತಮಾನೋತ್ಸವದಲ್ಲಿ ಸ್ವರಚಿತ ಕವನವನ್ನ ನೀವು ಮಾಡ್ಬೇಕು ಅಂತ ಹೇಳಿ ಯಾರ್ಯಾರು ಮಾಡ್ತೀರಿ ಹೆಸರು ಕೊಡಿ ಅಂತ ಹೇಳಿದ್ರು. ಆಗ ನಾನು ಒಂದು ಧೈರ್ಯ ಮಾಡಿ ನನ್ ಯಾವುದಕ್ಕೂ ಮುಂದೆ ಬರ್ತಿರ್ಲಿಲ್ಲ, ಧೈರ್ಯ ಮಾಡಿ ಒಂದು ಕವನವನ್ನ ರಚಿಸಿ ಆ ಒಂದು ಫಂಕ್ಷನ್ ಅಲ್ಲಿ ಒಂದು ಧೈರ್ಯವಾಗಿ ಹಾಡಿದೆ. ಆವಾಗಿಂದ ಸ್ವಲ್ಪ ನಾನು ಕೂಡ ಒಂದು ವೇದಿಕೆ ಮೇಲೆ ಮಾತಾಡಬಲ್ಲೆ ಅನ್ನೋ ಒಂದು ಧೈರ್ಯ ನನ್ನನ್ನು ಮೂಡ್ಬಂತು. ಅದಕ್ಕೂ ಕೂಡ ಈ ಒಂದು ಸಂಸ್ಥೆಯ ಕಾರಣ, ಅದಕ್ಕೆ ನಾನು ಚಿರಋಣಿಯಾಗಿ ಇರ್ತೀನಿ. ಈಗೆಲ್ಲ ನಮ್ಮಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀನು ಎಷ್ಟು ವರ್ಷಗಳ ಕಾಲ ಎಲ್ಲಿದ್ದೆ, ಈ ಎಲೆಮರೆ ಕಾಯಿಯಾಗಿದ್ದು ಈಗ ಹೊರಬರ್ತಾ ಇದೆಯಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ಅಷ್ಟು ನನಗೆ ಧೈರ್ಯ ಇರಲಿಲ್ಲ, ಯಾರೇನ್ ತಂದ್ರು ತಪ್ಪೇನು ಮಾತಾಡ್ಬಿಡ್ತೀನೋ, ನಮ್ಗೆ ಆ ಒಂದು ಇಂಪ್ಯೂರಿಟಿ ಕಾಂಪ್ಲೆಕ್ಸ್ ಇತ್ತು. ಅದನ್ನ ಹೋಗ್ಲಾಡಿಸಿದಂತಹ ಶರಣ ವಿಶ್ವವಚನ ಫೌಂಡೇಶನ್ನ ಸರ್ ಮತ್ತೆ ಮೇಡಮ್ಗೆ ಧನ್ಯವಾದಗಳು. ಹಾಗೆ ನಾನು ಇನ್ನೂ ಕಾರ್ಯಕ್ರಮಗಳಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇದೆ, ಆದ್ರೂ ಭಾಗವಹಿಸ್ತಾ ಇದ್ದೀನಿ. ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಭಾಗವಹಿಸೋದಕ್ಕೆ ತೊಂದರೆ ಆಗ್ತಿದೆ, ಆದ್ರೂ ಕೂಡ ಅದನ್ನೆಲ್ಲ ನಿಭಾಯಿಸಿ ನಾನು ನನ್ನ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಒಂದು ಶಾಲೆಯನ್ನ ನಾನು ವಚನ ಶಾಲೆಯನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಅದಕ್ಕೆ ಸರ್ ಮತ್ತೆ ಮೇಡಮ್ ಕೂಡ ನಮಗೆ ಸಹಾಯವನ್ನ ಮಾಡ್ಬೇಕು. ಜೊತೆಗೆ ನಮ್ಮ ವಚನಗಳಲ್ಲಿ ಇರುವಂತಹ ಪ್ರತಿಯೊಂದು ಒಂದು ಪದ ಶಬ್ದಗಳು ಕೂಡ, ಅಂದ್ರೆ ನಡೆ ಹೇಗಿರ್ಬೇಕು, ನುಡಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಚಿಕ್ಕದ್ರಿಂದನೇ ಹೇಳ್ಕೊಟ್ರೆ ನಾವು ಮುಂದೆ ಒಂದು ಒಳ್ಳೆ ವ್ಯಕ್ತಿಯನ್ನ ಮಾರ್ಪಾಡು ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ನಮ್ ಕೈಯಲ್ಲೇ ಇದೆ ಮಕ್ಕಳನ್ನ ನಾವು ದೊಡ್ಡ ಪ್ರಜೆಗಳನ್ನಾಗಿ ಮಾಡಿ ಒಳ್ಳೆ ಪ್ರಜೆಗಳನ್ನ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಆ ಒಂದು ಪ್ರಯತ್ನದಲ್ಲಿ ನಾನು 23 ವರ್ಷಗಳಿಂದ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಆದ್ರೆ ಈಗ ಒಂದು 12 ವರ್ಷದಿಂದ ನಾನು ಮುನ್ನುಗ್ಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ, ಮತ್ತು ಮುಂದೆ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ನನಗೆ ಎಲ್ಲ ಬೆಂಬಲಿಗರಾಗಿ ಬೆಂತಟ್ಟಿ ನೀನ್ ಮಾಡಬಲ್ಲೆ, ನೀನ್ ಮುಂದುವರಿ ಅಂತ ಹೇಳಿ ಹೇಳೋದಕ್ಕೆ ನಮಗೆ ಪ್ರೋತ್ಸಾಹವನ್ನ ನೀಡಿದ್ರಿಂದ ನಾನು ಈಗ ಸ್ವಲ್ಪ ಮುಂದುವರಿತಾ ಇದ್ದೀನಿ. ಇದಕ್ಕೂ ಕೂಡ ನಮ್ಮ ಈ ಶರಣ ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನನ್ನ ಕೆಲ ಸ್ನೇಹಿತರು ಇದಕ್ಕೆ ಕಾರಣ. ಇದು ಅದನ್ನ ಸ್ಮರಿಸುತ್ತಾ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಲಿಲ್ಲ ನಾನು, ಸರ್ ಫೋನ್ ಮಾಡಿದ್ರು ಯಾಕೆ ಮೇಡಮ್ ಭಾಗವಹಿಸಿಲ್ಲ ಯಾಕೆ ಅಂತ ಕೇಳಿ, ಸರ್ ಇಲ್ಲ ಸರ್ ಭಾಗವಹಿಸ್ತೀನಿ, ನಾನು ಸ್ವಲ್ಪ ತೊಂದರೆಯಲ್ಲಿದ್ದೆ, ಈಗ ನಾನು ಭಾಗವಹಿಸ್ತೀನಿ ಸರ್ ಅಂತ ಹೇಳಿ ಆಗ ವಿಡಿಯೋವನ್ನು ಮಾಡಿ ನಾನು ಕಳ್ಸಿಕೊಟ್ಟೆ, ರೆಡಿ ಮಾಡಿಕೊಟ್ಟೆ. ನನಗೆ ನಿಜಕ್ಕೂ ಕೂಡ ಪ್ರೈಸ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ನಾನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾನು ಅದನ್ನ ರೆಡಿ ಮಾಡಿ ಕಳಿಸಿದ್ದು. ಆದ್ರಿಂದ ನನ್ನ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಈ ಒಂದು ಬಹುಮಾನ ಸಿಕ್ಕಿದಕ್ಕೆ. ಧನ್ಯವಾದಗಳು.
ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಪೂಜಾ ಅಂತ ಹೇಳಿದ್ರು ಚಿಕ್ಕಮಗಳೂರಿನಲ್ಲಿ ಮತ್ತು ಇದು ಮೊದಲ ಪ್ರೈಸು ಕೊರೋನಾ ಜಾಗೃತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಸಮಾಧಾನಕರವಾದ ಪಟ್ಟಿದೆ, ಪಡೆದಿರೋದಕ್ಕೆ ತುಂಬಾ ಖುಷಿಯಾಗಿದೆ. ಮಾತಾಡೋದು ಮೊದಲೇ ನಮ್ಗೆ ಹೇಳಿರಲಿಲ್ಲ, ಪ್ರಿಪೇರ್ ಆಗಿಲ್ಲ, ಆದ್ರೂ ಮಾತಾಡಿದ್ವಿ. ತುಂಬಾ ಜನ ವಚನಕಾರರಿದ್ದಾರೆ, ಯಾರ ಬಗ್ಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಎಲ್ರಿಗೂ ಗೊತ್ತಿತ್ತು ಬಸವಣ್ಣಯ್ಯರು, ಅಲ್ಲಮ್ಮ ಪ್ರಭುಯರು. ನಮಗೆ ಗೊತ್ತಿರೋಂತ ವಚನಕಾರರನ್ನ ಬಿಟ್ಟು ನಾನು ವಿಶೇಷವಾಗಿ ಯಾರನ್ನಾದ್ರೂ ನೋಡ್ಬೇಕು ಅಂತಂದಾಗ ತುಂಬಾ ಜನ ಸಿಕ್ಕಿದ್ರು. ಅದರಲ್ಲಿ ನಾನು ಉರಿಲಿಂಗ ಪ್ರತಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಬಗ್ಗೆ ವಚನವನ್ನ ಮಂಡಿಸಿದೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಟ್ರು. ಉರಿಲಿಂಗ ಪ್ರತಿಯವ್ರನ್ನ ನಾವು ಬರೀ ಸ್ಪರ್ಧಾತ್ಮಕವಾಗಿ ಮಾತ್ರ ಓದ್ತಾ ಇದ್ವಿ, ಆದ್ರೆ ನಾವು ಅವ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ. ಅದು ತುಂಬಾ ಖುಷಿ ಕೊಟ್ಟು ಆ ವಿಷಯನ ಅವ್ರಿಗೆ ಹೇಳಿದಕ್ಕೆ. ಆಮೇಲೆ ನಾನು ಮಾತಾಡಿದ್ರು ಅಷ್ಟು ಕಡ್ಡಿ ಅಂದ್ರೆ ಬರಿತೀನಿ, ಕವನ ನಾಟಕ ಕಥೆಗಳನ್ನೆಲ್ಲ ಬರಿತೀನಿ, ಲೇಖನಗಳನ್ನೆಲ್ಲ ಬರಿತೀನಿ. ಆದ್ರೆ ನನ್ನ ಯಾರು ಅಷ್ಟು ಗುರುತಿಸಿರ್ಲಿಲ್ಲ. ಈ ವಚನ ಜಾಗೃತಿ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರೂ ಗುರುತಿಸಿದ್ರು. ಲಿಂಗಡಿಯಲ್ಲಿ ಇವಾಗ ಓ ಪೂಜನ ಲಿಂಗಡಿ ಪೂಜನ, ಅದೇ ಕೊರೋನಾ ಜಾಗೃತಿಯಲ್ಲಿ ವಚನ ಮಾಡಿದ್ರೆ ಅವ್ರ ಅಂತ ಗುರುತಿಸ್ತಾರೆ. ತುಂಬಾ ಖುಷಿ ಆಗುತ್ತೆ. ನನ್ನ ಗುರುಗಳು ಅಷ್ಟೇ. ಪೂಜಾ ನೀನು ಇಷ್ಟಿದ ಎಲ್ಲಿದೆ? ಎಂಎಲ್ಲಿ ಬರೀ ಸೆಮಿನಾರ್ ಅದನ್ನೆಲ್ಲ ಮಾಡೋದ್ರು ಅಷ್ಟು ಬರ್ತಾ ಇರ್ಲಿಲ್ಲ, ಆದ್ರೂ ಇಷ್ಟೊಂದು ವಿಷಯ ತಿಳ್ಕೊಂಡು ಮಂಡನೆ ಮಾಡ್ತಿಲ್ಲ, ನಿಜ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನ್ ತುಂಬಾ ಖುಷಿ ಆಯ್ತು. ಮತ್ತೆ ವಚನ ಕುಮಾರ್ ಸ್ವಾಮಿ ಸರ್ ಮತ್ತೆ ರೂಪಾ ಮೇಡಮ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ. ಅಶ್ವಿನಿ, ನಾನು ಶ್ರೀ ಮುರುಘರಾಜೇಂದ್ರ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ಯಾದದಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಆ ಒಂದು ಹುದ್ದೆಗೆ ಬರಬೇಕು ಅಂತಂದ್ರೆ ನನ್ನ ಪತಿನೇ ಕಾರಣ. ಯಾಕೆಂದ್ರೆ ನನಗೆ 17ನೇ ವಯಸ್ಸಿಗೆ ಮದುವೆ ಆಯ್ತು, ಅದಾದ್ಮೇಲೆ ನಾನು ಎಜುಕೇಶನ್ ಕೊಡಿಸಿದ್ದು ಅವರೇ. ನನಗೆ ಈ ಒಂದು ಮತ್ತೆ ವಚನ ಕುಮಾರ ಸ್ವಾಮಿ ಸರ್ ಅವ್ರಿಗೂ ಮೇಡಮ್ ರವರಿಗೂ ಧನ್ಯವಾದಗಳು.